ಎಲ್ಲ ಕನ್ನಡ ಮನಸ್ಸುಗಳಿಗೆ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಇಂದು BMS ತಾಂತ್ರಿಕ ವಿದ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸೋದನ್ನು ನೋಡಿ ತುಂಬ ಸಂತೋಷ ಆಯಿತು. ಅದರಲ್ಲಿ ಹಲವಾರು ಕಾರಣಗಳು, ಪ್ರಮುಖವಾಗಿ ಈ ಸಂಸ್ಥೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಕೊಡ್ತಾ ಇರುವಂಥ ಮಹತ್ವ ನಮ್ಮನ್ನು ನಿಜವಾಗಲೂ ಚಕಿತರನ್ನಾಗಿ ಮಾಡಿಸ್ತು. ಯಾಕೆಂದರೆ ನಾನು ಈ ರೀತಿ ಒಂದು ಕಾರ್ಯಕ್ರಮ ತಾಂತ್ರಿಕ ಕಾಲೇಜುಗಳಲ್ಲಿ ಆ್ಯಂಡ್ ಕನ್ನಡ ಏತರ ಜನ ಇರುವಂಥ ಭಾಗದಲ್ಲಿ ಮಾಡ್ತಾ ಇರುವಂಥದ್ದು ಒಂದು ವಿಶೇಷವಾಗಿದ್ದು. ಎರಡನೇ ವಿಶೇಷ, ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಿಗರ್ ಅಲ್ಲದೆ ಇರೋರು ಸಹ ಇದು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಎನ್ನೋ ಒಂದು ಉತ್ತೇಜನದಿಂದ ಹುಮ್ಮಸ್ಸಿನಿಂದ ಮಾಡ್ತಾ ಇರುವಂಥ ವ್ಯವಸ್ಥೆ ಅಥವಾ ಮಾಡಿರುವಂಥ ಕಾರ್ಯಕ್ರಮಗಳನ್ನು ನೋಡಿದಾಗ ನಮ್ಮ ಭಾಷೆ ಇನ್ನೂ ಸಾವಿರಾರು ವರ್ಷ ಹೀಗೆ ಮುಂದುವರಿಯುತ್ತೆ, ನಾವು ಆತಂಕ ಪಡಬೇಕಾಗಿಲ್ಲ ಅನ್ನೋ ಒಂದು ಎರಡನೇ ಒಂದು ಕಾನ್ಫಿಡೆನ್ಸು ನನಗೆ ಬಂತು. ಮೂರನೇದು, ನಾನು ವೇದಿಕೆಯನ್ನು ಹಂಚಿಕೊಂಡಾಗ ಶ್ರೀ ವಿಜೇಂದ್ರ ಅವರು, ಶ್ರೀ ಪ್ರಮೋದ್ ಅವರು ಅವರ ಅನುಭವಗಳನ್ನು ಅವರ ಹಿತನುಡಿಗಳನ್ನು ಕೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೂ ಸಹ ಸಾರ್ಥಕ ಅನ್ನಿಸ್ತು. ಹಾಗೆ ಈ ಈ ಒಂದು ಕಾರ್ಯಕ್ರಮಕ್ಕೆ ಈ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಯವರು ಕೊಡ್ತಾ ಇರುವಂಥ ಮಹತ್ವ ತುಂಬ ತುಂಬ ಸಹಕಾರಿಯಾಗಿದ್ದು ಈ ಈ ಕೆಲಸ ಹೀಗೆ ಮುಂದುವರಿಬೇಕು ಅಂತ. ಸಂಸ್ಥೆಗಳಲ್ಲಿ ನಾವು ನಮ್ಮ ನಮ್ಮ ನಾನು ಒಂದು ಸಂಸ್ಥೆನ ಬಂದಿರೋದ್ರಿಂದ ಹೇಳ್ತಾ ಇರೋದು, ಕನ್ನಡವನ್ನು ಬಳಸುವುದಕ್ಕೆ ನಾವು ಹೆಚ್ಚು ಹೆಚ್ಚು ಉತ್ತೇಜನವನ್ನು ಕೊಡಬೇಕು. ಆಗ ಮಾತ್ರ ಈ ಒಂದು ಭಾಷೆ ಮುಂದಿನ ತಲೆಮಾರಿಗೆ ಹೋಗೋದಕ್ಕೆ ಸಹಾಯವಾಗುತ್ತೆ. ಅದು ನಮ್ಮೆಲ್ಲರೂ ಜವಾಬ್ದಾರಿ. ಈ ಒಂದು ಸಾಂಕೇತಿಕವಾಗಿ ನಾವು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ರೂ ಸಹ ಬಳಕೆಯನ್ನು ನಾವು ಯಾವಾಗಲೂ ಮುಂದುವರಿಸೋದು ಅಥವಾ ಅಳವಡಿಸ್ಕೊಳೋದು ನಮ್ಮ ಜೀವನದಲ್ಲಿ ನಮ್ಮ ಕಾರ್ಯಸ್ಥಳದಲ್ಲಿ ಅಳವಡಿಸ್ಕೊಳೋದು ಉತ್ತೇಜನವನ್ನು ನೀಡೋದು, ಆಗ ಮಾತ್ರ ನಮ್ಮ ಭಾಷೆ ಉಳಿವಿಗೆ ಮತ್ತು ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಂತ ನಾನು ಹೇಳ್ಬೋದು. ನನ್ನ ಹೆಸರು ಪ್ರಕಾಶ್ ಆರ್ಎಂ ಅಂತ. ಸೊಲೈಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಯಲ್ಲಿ ಮಾನವ ಸಂಪನ್ಮೂಲ ಮುಖ್ಯಸ್ಥನ ಅದು ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥನಾಗಿ ಕೆಲಸವನ್ನು ಮಾಡ್ತಾರೆ. ಥ್ಯಾಂಕ್ ಯು.